ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಪ್ರೌಢಶಾಲೆ ಆರ್ಎನ್ ಶೆಟ್ಟಿ ಆವರಣ ಧಾರವಾಡ. ಆರೋಗ್ಯವು ದೈಹಿಕ ಯೋಗಕ್ಷೇಮವನ್ನಷ್ಟೇ ಅಲ್ಲದೆ ಮಾನಸಿಕ ಹಾಗೂ ಸಾಮಾಜಿಕ ಯೋಗಕ್ಷೇಮವನ್ನು ಒಳಗೊಂಡಿದೆ. ನಾವು ಇಂದು ಆರೋಗ್ಯವೇ ಭಾಗ್ಯ ಎಂಬ ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಪಾತ್ರದಲ್ಲಿ ಚೈತ್ರ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಶ್ಮಿತಾ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ನಾನು ವೈಷ್ಣವಿ ಪತ್ತಾರ್. ಏನ್ ದೃಷ್ಟಿ ಆಗೈತೆ ಇವ ನನ್ನ ಮಗಳಿಗೆ ಎಂತ ಚಲೋ ಶಾಲಿಗ್ ಹೋಗಿ ಬಂದ ಮನೆಗ್ ಬಂದ ಕಾಸು ಹೋಮ್ವರ್ಕ್ ಮಾಡ್ಕೊತಿದ್ಲ. ಈಗ ಇಲ್ಲ ಸಲ ಬೇಕಾಗ ನಿಂದು ತಿಂತಾಳು, ಹಿಂಗೆಲ್ಲ ಮಾಡ್ಕೊಂಡ್ ಕೊಂಡಿರ್ತಾಳ. ಏನ್ರ ಒಟ್ಟ ಜ್ವರ ಬರುದು, ಕೈಕಾಲ್ ನೋವು, ಹೊಟ್ಟೆ ನೋವು, ಒಟ್ಟೆ 24 ಕಾಸು ಅದ್ನ ಅಂತಾಳ. ಇದನ್ನ ಏನ್ರ ಗಾಳಿ ಶಕಾದು ಆಗೈತನ್ವ ನಂದಾ? ನಂದಾ ಏನಾಗಲ್ಲ. ಹೌದ ಏನೈತ್ರಿ ಹೆಂಡತಿಗೆ? ಏನಾಗಿತ್ತಿ? ತಿಂತಿ ಅಂತವೆಲ್ಲ ಗೊತ್ತಾಗೋದಿಲ್ಲ. ದವಾಖಾನೆ ಕರ್ಕೊಂಡು ಹೋಗಿ ಬೈದೇಂತೀರಿ? ಅದು ಗಾಳಿ ಶಕ ಆಗೈತಿ, ಹೆಂಗ್ ಕರ್ಕೊಂಡು ಹೋಗ್ಲಿ ದವಾಖಾನ್ಯಾಗ? ಅವೆಲ್ಲ ನಂಬಂಗಿಲ್ರಿ, ದವಾಖಾನೆ ಕರ್ಕೊಂಡು ಹೋಗ್ಬಾರ್ದೇನ್ರಿ? ಏನ್ರಿ ಮೊಬೈಲ್ ಕರ್ಕೊಂಡು ಹೋಗಿ. ಈ ಕಾಲದಾಗ ಆ ಗಾಳಿ ಶಕ ಈ ಶಕ ನಂಬ್ತೀರಿ ಏನ್ರಿ ನೀವ? ಏನು ಇಲ್ಲ, ಹೊರಗ ಅಡ್ಡಾಡಿ ಬೇಕರಿ ಒಳಗ ತಿನ್ಸ್ ತಿಂದಿರ್ತಾರಿ, ಇಟ್ಟಿದ್ದುವ ಅದಕ್ಕ ಹೊರಗೆ ಹಾಳಾಗಿರ್ತೈತಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸ್ಬೇಕ್ರಿ. ನೀವು ಕರೆಕ್ಟ್ ಆಗಿ ಊಟ ಹಾಕ್ತಿರೇನ್ರಿ? ಅವ್ರಿ ಹಾಕ್ತೀರಿ, ಅದನ್ನ ಹಾಕಿದ್ದನ್ನ ಅರ್ಧ ಅರ್ಧ ಬಿಡ್ತಾಳ್ರಿ. ಇದನ್ನ ಆಹಾರ ಪೌಷ್ಟಿಕ ಆಹಾರ ಎಲ್ಲ ತಿಂತೀನಿ ನೀನ? ಹಾಗೆ ನಮ್ ಸ್ಕೂಲ್ ಒಳಗು ಬಿಸಿ ಊಟದ ಜೊತೆ ಹಾಲು ಮತ್ತ ಆಮೇಲೆ ಮೊಟ್ಟೆ ಮತ್ತ ಆಮೇಲೆ ಚಿಕ್ಕಿ ಎಲ್ಲ ಕೊಡ್ತಾರೆ. ಇಷ್ಟೆಲ್ಲ ಗೊತ್ತಿದ್ರು ನೀವು ಹೊರಗೆ ತಿನ್ಸ್ತಿಂತಿ ಗೊತ್ತಾಗುದಿಲ್ಲಮ್ಮ ನಿನ್ಗೇನು? ಇದನ್ನ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಕೋಬೇಕ, 5 ಲೀಟರ್ ನೀರ್ ಸೇವಿಸ್ಬೇಕ. ಆಮೇಲೆ ಹಿಂಗ ತುಂಬಿರ್ತಿರಲ್ಲ ನೀರ್, ಅವನ್ನೆಲ್ಲ ದಿನ ಸ್ವಚ್ಛ ಇಟ್ಕೋಬೇಕ. ಆಮೇಲೆ ತುಂಬಿಟ್ಟಿಂದ ನೊಣ ಸೊಳ್ಳೆ ಕುಂತು ಕುಂತು ನಿಮ್ ಕಸ್ತಾವ, ಆಮೇಲೆ ನಿಮ್ಮ ಆರೋಗ್ಯನು ಹದಗೆಡ್ತೈತಿ. ಇದನ್ನ ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸ್ಬೇಕ. ಗುಳಗಿ ಔಷಧ ಬರ್ಕೊಡ್ತೇನಿ, ಸರಿಯಾಗಿ ಊಟ ಮಾಡಿ ಇವುಗಳನ್ನ ತಗೋ. ನಾವು ಪ್ರತಿ ವರ್ಷ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸುತ್ತೇವೆ. ಉತ್ತಮ ಆರೋಗ್ಯ ಇಲ್ಲದಿದ್ದರೆ ಬದುಕುವುದು ಅಸಾಧ್ಯ. ಹೆಲ್ತ್ ಇಸ್ ವೆಲ್ತ್. ಹಮಾರಿ ಸ್ವಾಸ್ಥ್ಯ ಹಮಾರಿ ಸಬ್ಸೆ ಬಡೀ ದೌಲತ್ ಹೈ. ಆರೋಗ್ಯವೇ ಭಾಗ್ಯ, ಅನಾರೋಗ್ಯವೇ ದೌರ್ಭಾಗ್ಯ. ಧನ್ಯವಾದಗಳು.